श्रीगुरुभ्यो नमः हरिः ओम् अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशायिने शमयन् भव रमयन साधुचातका दृष्टि वृष्ट्या पुष्णा बुद्धिर्बल यशोध आरोगता अजाड्यम वाक्पुंच हनुमत्स्मरणा भव अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् यस्य वा कामधेनुर्नः कामितार्थान् प्रयच्छति सेवेतं जययोगीन्द्रम् कामबाण्छिदा प्रणमत्काम धेनुंच भजत्सुरतूपम श्री भावोधकृत्दिंतामणिमुपास्महे अर्थिप प्रत्यर्थिगजेसरी व्यासतीर्थगुर्भूया अस्मदिष्टार्थ सिद्धये कामधेनु यथा पूर्वं सर्वाभीष्ट फलप्रदा तथा कलौ आदिराज श्रीपादो अभीष्टदस्सतां पूज्याय राघवेन्द्राय सत्यधर्मरताय च भजताम कल्पवर्षाया नमताम काम अधेनवे आसे तो यो दिशो जितवान मोहुं सत्य गुरुपातु यति इंद्रे रपि पूजिता वेंकटे शाद्रिमा रब्ब्या से तुम तोता द्रिपुरवा कान गतवा पातु सत्याभिन्न गुरुतमा हां सत्याभिन्न कराब नौ विन्याय सुदारतां आपादमौली पर्यन्तं गुरुणाम् आकृतिं स्मरेत तेन विग्नाः प्रलश्यन्ति सिद्धन्ति च मनोरथाः पृथ्वी मण्डल मध्यस्थाः पूर्णबोधमतां वैष्णवाहा विष्णु ह्रदयाहा तान्नमसे गुरुनमा शुभान ध्यायं दीक्षामान गुरुदेव प्रसाद जान इतरान आत्मा बापोतान विद्या फलिष्यती सृष्टि नियतिदृशितमो बंधमोक्षाश्च यस्मात् अस्य श्री ब्रह्मरुद्र प्रभृति सुर नरद्वीशत्रात्मकस्य विष्णोर्व्यस्ता समस्ता सकल गुण निधि सर्वदोष व्यपेतः पूर्णानंदो व्ययो गुरुरपि परमः चिंतये तम्माहन तम्म जन्माद्यस्य यतो नवयादीतराता च अर्थे श्वभिग्नस्वरात ते ने ब्रह्मर्हदा यादीकावये यथा विनिमयो यत्र त्रिसर्गो मृषा ಾಂನಾ ಸದಾ ನಿರಸ್ತುಹ ಸತ್ಯಂ ಪರಂಧೀಮ ಶ್ರೀಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಶ್ರೀಮದ್ಭಾಗವತದ ಅಷ್ಟಮಸ್ಕಂದದ ಏಳನೇ ಅಧ್ಯಾಯ ಏಳನೇ ಅಧ್ಯಾಯದ ಸಾರಾಂಶವನ್ನು ಈಗಾಗಲೇ ತಿಳಿದಿದ್ದೇವೆ ಏಳನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಭಾಗವತ ತಾತ್ಪರ್ಯದ ಮಾತುಗಳನ್ನು ಕೆಲವನ್ನು ಕೇಳೋಣ ಸಮುದ್ರ ಮಥನದಲ್ಲಿ ಹಾಲಾಹಲ ವಿಷ ಅದು ಹುಟ್ಟುತ್ತದೆ ಹುಟ್ಟಿದಾಗ ಎಲ್ಲ ಜೀವಿಗಳು ಆ ವಿಷದ ಬಾಧೆಯನ್ನು ತಡೆದುಕೊಳ್ಳಿಕ್ಕಾಗದೆ ರುದ್ರದೇವರನ್ನು ಮರೆ ಹೋಗ್ತಾರೆ ಅಂತ तदुग्रवेगं दिशि दिषुपरि तदुग्रवेगं दिशि दिशुपरि यधो विसर्पदुत्सर्पत् असह्यवीर्यं विसर्पदुत्सर्पदसह्यवीर्यं भीताप्रजाः प्रजाः भीता, प्रजाहा, भीता प्रजाहा। ದುದೃರಂಗಸೇಶ್ವರ ಅರಕ್ಷಮಣಶರಣಂ ಸದಾ ಶಿವಂ ಶರಣಂ ಸದಾ ಶಿವಂ ಹಲಾಹಲ ವಿಷ ಅದನ್ನು ಸಹನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರಭಾವಶಾಲಿಯಾದದ್ದು ಶಕ್ತಿಶಾಲಿಯಾದದ್ದು ದಿಕ್ಕು ದಿಕ್ಕುಗಳಲ್ಲಿ ಕೆಳಗೆ ಮೇಲೆ ಎಲ್ಲ ಕಡೆಯಲ್ಲಿಯೂ ಮಹಾ ವೇಗದಿಂದ ಅತೀ ವೇಗದಿಂದ ಹರಡಿಬಿಟ್ಟಿದೆ ಆಗ ಎಲ್ಲ ಜೀವಿಗಳು ಹೆದರಿ ತಮ್ಮ ತಮ್ಮ ನಾಯಕರ ಜೊತೆಗೆ ಬೇರೆ ರಕ್ಷಣೆಯನ್ನು ಕಾಣದೇನೆ ರುದ್ರದೇವರನ್ನು ಮರೆ ಹೋಗಿದ್ದಾರೆ ಅಂತ ಮೂಲಭಾಗವತ ಶ್ಲೋಕದಿಂದ ನಮಗೆ ತ ಪ್ರಶ್ನೆ ನಮಗೆ ತಿಳಿದು ಬರ್ತದೆ ಆದರೆ ಸಮುದ್ರ ಮಥನವನ್ನು ನಡೆಸ್ತಾ ಇರೋದು ಸಾಕ್ಷಾತ್ ಅಜಿತ ನಾಮಕ ಪರಮಾತ್ಮ ದೇವತೆಗಳ ಕೈಯಲ್ಲಿ ದೈತ್ಯರ ಕೈಯಲ್ಲಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅಜಿತ ನಾಮಕ ಪರಮಾತ್ಮನೇ ಪ್ರತ್ಯಕ್ಷವಾಗಿ ನಿಂತು ಮಥನವನ್ನು ಇದ್ದಾನೆ ಅಕಸ್ಮಾತ್ ಭಗವಂತ ಇದ್ದಿದ್ದಿಲ್ಲ ಅಂತಾದರೆ ಆಗ ರಕ್ಷಣೆಗಾಗಿ ಜೀವಿಗಳು ರುದ್ರದೇವರನ್ನು ಶರಣು ಹೋಗ್ಬೋದಾಗಿತ್ತು ಹಾಗಾದರೆ ಅಜಿತನಾಮಕ ಪರಮಾತ್ಮನೇ ಇರುವಾಗ ವಾಯುದೇವರು ಬ್ರಹ್ಮಾದಿ ದೇವತೆಗಳು ಇರುವಂತಹ ಸಂದರ್ಭದಲ್ಲಿ ವಿಷದ ಬಾಧೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾರನ್ನೂ ಕಾಣದೆ ರುದ್ರದೇವರ ಬಳಿಗೆ ಬರುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ಅದಕ್ಕೆ ಪರಕೀಯರು ಜೀವಗೋಸ್ವಾಮಿ ಅಂತಿದ್ದಾರೆ ವಿಶ್ವನಾಥ ಅಂತಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಪರವಾಗಿಯೇ ಒಂದರ್ಥದಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಏನಂತ ರುದ್ರದೇವರು ಪರಮಾತ್ಮನ ಭಕ್ತ ತನ್ನ ಭಕ್ತನಾದ ಪರಮಾತ್ಮನಿಗೆ ಕೀರ್ತಿ ಬರಬೇಕು ಅಂತ ಭಗವಂತ ಅಜಿತನಾಮಕ ಪರಮಾತ್ಮ ಸುಮ್ಮನೆ ಇದ್ದ ರುದ್ರದೇವರಿಗೆ ಕೀರ್ತಿಯನ್ನು ಕೊಡಿಸ್ಬೇಕು ಅಂತನ್ನೋ ಕಾರಣಕ್ಕಾಗಿ ಸುಮ್ಮನೆ ಇದ್ದ ಅಂತ ಆದರೆ ಈ ತರಹದ ಸಮಾಧಾನದ ಮೇಲೆಯೂ ಕೂಡ ನಮಗೆ ಪ್ರಶ್ನೆ ಬರ್ತದೆ ಏನು ಪ್ರಶ್ನೆ ಬರ್ತದೆ ತಾನು ಸುಮ್ಮನೆ ಇರಲಿ ಶಿವನಿಗೆ ಯಾಕೆ ಕೀರ್ತಿಯನ್ನು ಕೊಡಬೇಕು ಶಿವನಕ್ಕಿಂತ ಉತ್ತಮರಾದ ವಾಯುದೇವರಿದ್ದಾರೆ ಬ್ರಹ್ಮ ದೇವರಿದ್ದಾರೆ ಹಾಗಾದರೆ ಬ್ರಹ್ಮವಾಯುಗಳಿದ್ದರೂ ಕೂಡ ಅವರು ಯಾಕೆ ಈ ಪ್ರಸಂಗದಲ್ಲಿ ಮುಂಚೂಣಿಯಲ್ಲಿ ಬರಲಿಲ್ಲ ಅಂತ ಅದಕ್ಕೆ ನಮ್ಮ ಸಮಾಧಾನ ಹೀಗೆ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ ಭಗವಂತ ಬರೀ ಶಿವನಿಗೆ ಅಲ್ಲ ವಾಯುದೇವರಿಗೂ ಶಿವನಿಗೂ ಇಬ್ಬರಿಗೂ ಕೀರ್ತಿ ಬರಲಿ ಅಂತ ಅವರ ಬಳಿಗೆ ದೇವಾಸುರರನ್ನು ಕಳಿಸ್ತಾರೆ ವಾಯು ಮತ್ತು ಶಿವ ಇಬ್ಬರಿಗೂ ಕೂಡ ಪರಮಾತ್ಮ ಆಜ್ಞೆಯನ್ನು ಮಾಡ್ತಾನೆ ಹೊರ್ತಾಗಿ ಬರೀ ಶಿವನ ಕೀರ್ತಿಗಾಗಿ ಮಾತ್ರ ಅಂತ ಸರ್ವಥ ಅಲ್ಲ ವಾಯುದೇವರು ಪಾನ ಮಾಡಿದ್ದು ಅದು ಪ್ರಸಿದ್ಧಿಗೆ ಬರೋದಿಲ್ಲ ಶಿವ ಪಾಯನ ಮಾಡಿದ್ದು ಮಾತ್ರ ನಂಜುಂಡ ನಂಜುಂಡ ಅಂತ ನಂಜು ಅಂತಂದರೆ ವಿಷ ನಂಜುಂಡ ಅಂದರೆ ವಿಷವನ್ನು ಉಂಡವ ಅಂತ ಈ ರೀತಿಯಾಗಿ ಪ್ರಸಿದ್ಧಿ ಮಾತ್ರ ರುದ್ರದೇವರಿಗೆ ಬರ್ತದೆ ಅನ್ನುವ ಮಾತನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ರುದ್ರಸ್ಯ ಯಶಸೋ ಅರ್ಥಾಯ ರುದ್ರಸ್ಯ ಯಶಸೋ ಅರ್ಥಾಯ ಸ್ವಯಂ ವಿಷ್ಣು ವಿಷಂ ವಿಭು ಸ್ವಯಂ ವಿಷ್ಣು ವಿಷಂ ವಿಭು ನಸಂಜ್ರೆ ಸಮರ್ಥ ಥೋಪಿ ನಸಂಜಕ್ರೇ ಸಮರ್ಥೋಪಿ ವಾಯುಂ ಚೋಚೆ ಪ್ರಶಾಂತೆಯೇ ವಾಯುಂಚ ಊಚೆ ಪ್ರಶಾಂತಯೇ ಇತಿ ಚ ರುದ್ರದೇವರಿಗೆ ಅಂಜುಂಡಾ ನಂಜುಂಡ ಅನ್ನುವ ಕೀರ್ತಿ ಬರುವುದಕ್ಕಾಗಿಯೇ ಪರಮಾತ್ಮ ತಾನು ಆ ವಿಷದ ಬಾಧೆಯಿಂದ ರಕ್ಷಿಸುವುದಕ್ಕೆ ಜೀವಿಗಳನ್ನು ಸಮರ್ಥನಾಗಿದ್ದರೂ ಕೂಡ ವಿಷವನ್ನು ಅವನು ಮುಂದೆ ಬಂದು ಪರಿಹರಿಸಲಿಕ್ಕೆ ಹೋಗಲಿಲ್ಲ ಆದರೆ ಆ ವಿಷವನ್ನೇ ನೇರವಾಗಿ ರುದ್ರದೇವರು ತೆಗೆದುಕೊಳ್ಳುವ ಸಾಮರ್ಥ್ಯವೂ ಇದ್ದಿದ್ದಿಲ್ಲ ಅದಕ್ಕೆ ಪರಮಾತ್ಮ ವಾಯುದೇವರಿಗೆ ಆಜ್ಞೆಯನ್ನು ಮಾಡಿದ ವಾಯುದೇವರು ಆ ವಿಷವನ್ನು ಕೈಯಲ್ಲಿ ತೆಗೆದುಕೊಂಡು ತಿಕ್ಕಿ 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 ಅದನ್ನು ಮರ್ದನ ಮರ್ದನ ಮಾಡಿ ಅದರಲ್ಲಿರತಕ್ಕಂತಹ ವಿಷದ ತೀಕ್ಷ್ಣತೆಯನ್ನು ಪೂರ್ಣವಾಗಿ ಕಡಿಮೆ ಮಾಡಿ ನಾವು ತೊಂಬತ್ತರ ತೊಂಬತ್ತರಷ್ಟು ಭಾಗ ಕೂಡಿದು ಸ್ವಲ್ಪ ಭಾಗ ಮಾತ್ರ ರುದ್ರದೇವರಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ಮಾತು ಬ್ರಹ್ಮಾಂಡ ಪುರಾಣದಲ್ಲಿದೆ ಆ ಕಾರಣಕ್ಕಾಗಿ ಕೇವಲ ರುದ್ರದೇವರು ಎಲ್ಲರನ್ನ ಬಿಟ್ಟು ಅಂತಲ್ಲ ಉದ್ದೇಶಪೂರ್ವಕವಾಗಿಯೇ ಪರಮಾತ್ಮ ವಾಯುದೇವರು ರುದ್ರದೇವರಿಗೆ ಆಜ್ಞೆಯನ್ನು ಮಾಡಿ ಈ ಕೆಲಸವನ್ನು ಮಾಡಿಸಿದ ಅಂತ ಈ ಹಾಲಾಹಲ ವಿಷದಿಂದ ಭೀತರಾಗಿ ಶರಣು ಹೊಂದಿದಂತಹ ದೇವತೆಗಳು ಶಿವನನ್ನು ಸ್ತೋತ್ರ ಮಾಡ್ತಾರೆ ಈ ಶಿವನನ್ನು ಸ್ತೋತ್ರ ಮಾಡಿದ್ದನ್ನು ಕೇಳಿದರೂ ಕೂಡ ನಮಗೆ ಸ್ವಲ್ಪ ಪ್ರಶ್ನೆಗಳು ಬರ್ತದೆ ಯಾಕೆ ಅಂತಂದರೆ ಶಿವನಲ್ಲಿ ಇಲ್ಲದೇ ಇರುವ ಭಗವಂತನಲ್ಲಿಯೇ ಇರುವಂತಹ ಅಸಾಧಾರಣವಾದ ಗುಣಗಳಿಂದ ಸ್ತೋತ್ರವನ್ನು ಮಾಡೋದು ಕಾಣಿಸ್ತದೆ ಏನಂತ ತ್ವಮೇವ ಸರ್ವ ಜಗತಾಂ ಈಶ್ವರೋ ಬಂಧ ಮೋಕ್ಷಯೋಹೋ ನೋಡಿ ಹೇಗಿದೆ ನೀನೇ ಎಲ್ಲ ಜಗತ್ತಿಗೂ ಬಂಧವನ್ನು ಕೊಡುವನು ಮೋಕ್ಷವನ್ನು ಕೊಡುವವನು ಓಂ ಜನ್ಮಾದ್ಯ ಸಹ ಓಂ ಅನ್ನುವ ಸೂತ್ರದಲ್ಲಿ ವೇದವ್ಯಾಸದೇವರು ಜಗಜ್ಜನ್ಮಾದಿ ಕಾರಣತ್ವ ಲಕ್ಷಣವನ್ನು ಪರಮಾತ್ಮನಿಗೇ ಹೇಳಿದ್ದಾರೆ ಪರಮಾತ್ಮನನ್ನು ಬಿಟ್ಟು ಬೇರೆಯವರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಅಂತಹ ಪರಮಾತ್ಮನ ಅಸಾಧಾರಣವಾದ ಲಕ್ಷಣವನ್ನು ದೇವತೆಗಳು ಶಿವನಲ್ಲಿ ಇದೆ ಅಂತ ಸ್ತೋತ್ರವನ್ನು ಮಾಡಿದರೆ ಇದಕ್ಕೇನರ್ಥ ಮಾಡಿಕೊಳ್ಬೇಕು ತಂ ತ್ವಾಂ ಅರ್ಚಂತಿ ಕುಶಲಾಹ ತಂ ತ್ವಾಂ ಅರ್ಚಂತಿ ಕುಶಲಾಹ ಪ್ರಪನ್ನಾರ್ತಿಹರಂ ಗುರುಂ ಪ್ರಪನ್ನಾರ್ತಿಹರಂ ಗುರುಂ ಬ್ರಹ್ಮಾದಿ ಸಕಲ ಜಗತ್ತಿಗೂ ನೋಡಿ ಬ್ರಹ್ಮದೇವರಿಂದ ಮೊದಲು ಮಾಡಿಕೊಂಡು ಎಲ್ಲ ಜಗತ್ತಿಗೂ ಬಂದ ಮೋಕ್ಷವನ್ನು ಕೊಡುವಲು ನೀನೊಬ್ಬನೇ ಶಕ್ತ ಅಂತ ದೇವತೆಗಳು ರುದ್ರದೇವರನ್ನ ಕುರಿತು ಸ್ತೋತ್ರ ಮಾಡಿದರಂತೆ ಆಶ್ಚರ್ಯ ಯಾರು ನಿನ್ನನ್ನು ಶರಣಾಗತರಾಗ್ತಾರೋ ಅವರ ದುಃಖವನ್ನು ಪರಿಹಾರ ಮಾಡ್ತೀಯಾ ಜ್ಞಾನವನ್ನು ಕೊಡ್ತೀಯಾ ನಿನ್ನನ್ನೇ ಉತ್ತಮರಾದ ಜ್ಞಾನಿಗಳು ಆರಾಧನೆಯನ್ನು ಮಾಡ್ತಾರೆ ಅಂತ ಈ ಮಾತನ್ನು ಕೇಳಿದಾಗ ಅನೇಕ ಪ್ರಶ್ನೆಗಳು ಬರ್ತದೆ ಏನಂತ ಶಿವನನ್ನು ಬಂಧಮೋಕ್ಷ ಅನ್ನುವುದಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಇದು ಇಪ್ಪತ್ತೆರಡನೇ ಶ್ಲೋಕ ಇಪ್ಪತ್ತನೇ ಶ್ಲೋಕದಲ್ಲಿ ಅಪವರ್ಗ ಹೇತೋಹೋ ತಪೋಜುಷಾಣಂ ಇದೇ ರುದ್ರದೇವರನ್ನು ತಮಗೆ ಮುಕ್ತಿಯಾಗಬೇಕು ಅನ್ನೋದಕ್ಕೆ ಪರಮಾತ್ಮನನ್ನ ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಮೋಕ್ಷಕ್ಕಾಗಿ ತಮ್ಮ ಮೋಕ್ಷಕ್ಕಾಗಿ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡ್ತಾರೆ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿದೆ ಮುಂದಿನ ಶ್ಲೋಕದಲ್ಲಿ ಎಲ್ಲರಿಗೂ ಮೋಕ್ಷವನ್ನು ಕೊಡುವವನು ರುದ್ರದೇವರು ಅಂತ ಹೇಳ್ತಾ ಇದ್ದಾರೆ ಹೀಗೆ ಪರಸ್ಪರವಾದ ವಿರೋಧ ಹಿಂದೂ ಮುಂದಿನ ಶ್ಲೋಕಗಳಿಗೆ ಬಂದಂತಹ ಸಂದರ್ಭದಲ್ಲಿ ಬೇರೆ ವ್ಯಾಖ್ಯಾನಕಾರರು ಅವರು ತಮ್ಮ ಮುಕ್ತಿಗಾಗಿ ರುದ್ರದೇವರು ತಪಸ್ಸು ಇಲ್ಲ ಋಷಿಗಳ ಮುನಿಗಳ ಮುಕ್ತಿಗಾಗಿ ತಪಸ್ಸನ್ನು ಮಾಡ್ತಾರೆ ಅಂತ ಹೇಳಿಬಿಡ್ತಾರೆ ಅಷ್ಟು ಸುಲಭವಾಗಿ ನಾವು ಈ ಉತ್ತರವನ್ನು ಒಪ್ಪುವ ಹಾಗೆ ಇಲ್ಲ ಯಾಕೆಂದರೆ ಇದೇ ಅಧ್ಯಾಯದ ನಲವತ್ತನೇ ಶ್ಲೋಕದಲ್ಲಿ ಪುಂಸ ಕೃಪಯತೋ ಭದ್ರೆ ಸರ್ವಾತ್ಮ ಪ್ರಿಯತೆ ಹರಿಹಿ ಪ್ರೀತೆ ಹರೋ ಭಗವತಿ ಪ್ರಿಯೇಹಂಸರಾಚರಃ ಎನ್ನುವುದಾಗಿ ಪಾರ್ವತೀದೇವಿಯನ್ನು ಕುರಿತು ರುದ್ರದೇವರು ಹೇಳುವ ಮಾತು ಎಲ್ಲ ಪಾರ್ವತಿಯೇ ಯಾರು ದುಃಖದಲ್ಲಿರ್ತಾರೆ ಅವರಿಗೆ ಕರುಣೆ ತೋರಿದರೆ ಸರ್ವಸ್ವಾಮಿ ಪರಮಾತ್ಮ ಪ್ರೀತನಾಗ್ತಾನಂತ ಇದನ್ನಾಕೆ ಹೇಳಬೇಕು ಇವನೇ ಬಂದ ಮೋಕ್ಷವನ್ನು ಕೊಡುವವನಾಗಿದ್ದರೆ ಇವನೇ ಸರ್ವೋತ್ತಮನಾಗಿದ್ದರೆ ಪಾರ್ವತಿಯನ್ನ ಕುರಿತು ಯಾರು ದುಃಖದಿಂದ ಬಂದಿದ್ದಾರೆ ಅವರಿಗೆ ಕರುಣೆಯನ್ನು ನಾವು ತೋರಿಸಿದರೆ ಸರ್ವಸ್ವಾಮಿ ಅಂತಂತಾನೆ ಹಾಗಾದರೆ ಸರ್ವಸ್ವಾಮಿ ಪರಮಾತ್ಮ ಪ್ರೀತನಾಗ್ತಾನೆ ಅಂತಹ ಪರಮಾತ್ಮ ಪ್ರೀತನಾದರೆ ಎಲ್ಲ ಚರಾಚರ ಪ್ರಾಣಿಯೂ ಕೂಡ ಪ್ರೀತರಾದಂತೆ ಹಾಗಾದರೆ ಈ ಮಾತನ್ನು ಕೂಡಿಸುವ ಬಗೆ ಹೇಗೆ ಹಾಗಾದರೆ ನಾವೇನು ಇದಕ್ಕೆ ಸೃಜಾಮಿ ತನ್ನಿಯುಕ್ತೋಹಂ ಇದು ಒಂದು ಕಡೆ ಇನ್ನೊಂದು ಕಡೆ ಹರೋ ಹರತಿ ತದ್ವಶಃ ರುದ್ರದೇವರು ಹೇಳುವ ಮಾತು ನಾನೇ ಭಗವಂತನ ಆಜ್ಞೆಯಿಂದ ಸೃಷ್ಟಿ ಕಾರ್ಯವನ್ನು ಮಾಡ್ತೇನೆ ಅವನ ವಶನಾಗಿ ನಾನು ಲಯಕಾರ್ಯವನ್ನು ಮಾಡ್ತೇನೆ ಅಂತ ನವಮಸ್ಕಂದದಲ್ಲಿ ಬ್ರಹ್ಮದೇವರು ಹೇಳಿದ ಮಾತು ಈ ಎರಡೂ ಮಾತು ಕೂಡ ಕೂಡೋದಿಲ್ಲ ಯಾಕೆ ಅಂತಂದರೆ ನೀವಾದರೂ ಕೂಡ ಬಂದ ಮೋಕ್ಷಕ್ಕೂ ಈಶ್ವರನೇ ಕಾರಣ ಅಂತ ಹೇಳ್ತಾ ಇದ್ದೀರಿ ಇದನ್ನು ನಾವು ಕೂಡಿಸುವಂತಹ ಬಗೆ ಹೇಗೆ ಅನ್ನುವ ಪ್ರಶ್ನೆ ಬರ್ತದೆ ಅದಕ್ಕೆ ಕೆಲವು ವ್ಯಾಖ್ಯಾನಗಳಲ್ಲಿ ಬಹಳ ಸಮಾಧಾನಕರವಾಗದೇ ಇರುವ ಉತ್ತರವನ್ನು ಕೊಡ್ತಾರೆ ಶಿವ ಇವನು ನಿರ್ಗುಣನೂ ಹೌದು ಸಗುಣನೂ ಹೌದು ಇಂತಹ ಶಿವನನ್ನು ಭಗವಂತನ ಗುಣಗಳಿಂದ ಸ್ತೋತ್ರ ಮಾಡ್ತಾರಂತೆ ಶಿವನನ್ನು ಭಗವಂತನ ಮಹಾತ್ಮೆಗಳಿಂದ ಸ್ತೋತ್ರ ಮಾಡ್ತಾರಂತೆ ಯಾಕೆ ಅಂತಂದರೆ ಅವರು ಹರಿ ಮತ್ತು ಹರ ಇಬ್ಬರಲ್ಲಿಯೂ ಕೂಡ ಹರಿಹರೇಶ್ವರ ಅಭೇದವನ್ನು ಅಂಗೀಕಾರ ಮಾಡ್ತಾರೆ ಭೇದವನ್ನು ಕಾಣೋದಿಲ್ಲ ಅದಕ್ಕೆ ಹರಿಯ ಗುಣಗಳನ್ನು ಹರನಲ್ಲಿ ಸ್ತೋತ್ರ ಮಾಡಿದರೆ ಏನೂ ಕೂಡ ತಪ್ಪಿಲ್ಲ ಅಂತ ಇನ್ನೊಬ್ಬರು ವಿಶ್ವನಾಥಾಚಾರ್ಯರು ಅಂತಿದ್ದಾರೆ ಅವರ ವ್ಯಾಖ್ಯಾನದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರೂ ಕೂಡ ಅಭಿನ್ನ ಅಂತ ಹೇಳಿದ್ದಾರೆ ಸೃಷ್ಟಿಕರ್ತ ವಿಷ್ಣುವೇ ಅವನನ್ನು ಶರಣು ಹೊಂದಿರಿ ಅಂತ ಶಿವ ಹೇಳಿದರೆ ದೇವತೆಗಳು ಹೇಳ್ತಾರೆ ನೀನು ಒಬ್ಬನೇ ನೀನು ಬೇರೆ ಅಲ್ಲ ವಿಷ್ಣು ಬೇರೆ ಅಲ್ಲ ಅಂದರೆ ಭಗವಂತರು ಅನೇಕರಿಲ್ಲದೇ ಇದ್ದದ್ದರಿಂದ ನೀನು ವಿಷ್ಣು ಇಬ್ಬರೂ ಕೂಡ ಒಂದು ಒಂದೇ ಆದರೆ ನಿನ್ನಲ್ಲಿ ಮಾಯಾಗುಣದ ಸ್ಪರ್ಶ ಇದೆ ಅವನಲ್ಲಿ ಇಲ್ಲ ಇಷ್ಟೇ ವ್ಯತ್ಯಾಸ ಅಂತ ಹೀಗೆ ದೇವತೆಗಳು ಶಿವನನ್ನು ನಿರ್ಗುಣ ಅಂತ ಪುರುಷ ಅಂತ ಬ್ರಹ್ಮ ಅಂತ ವಿಷ್ಣು ಅಂತ ಸರ್ವಶಬ್ದ ವಾಚ್ಯ ಅಂತ ಸಮಷ್ಟಿ ರೂಪ ಅಂತ ಸ್ತೋತ್ರ ಮಾಡ್ತಾರೆ ಹಾಗಾದರೆ ಇದಕ್ಕೇನು ಅರ್ಥವನ್ನು ಹೇಳಬೇಕು ಭಗವಂತನ ಗುಣಗಳಿಂದ ಭಗವಂತನ ಗುಣಗಳು ಇಲ್ಲದ ರುದ್ರದೇವರನ್ನು ಸ್ತೋತ್ರ ಮಾಡಿದರೆ ಅದರ ಅಭಿಪ್ರಾಯ ಏನು ಅಂತ ಕೇಳಿದರೆ ತತ್ರ ತತ್ರ स्तुतिप्र तस्तुतिपै हरी त हरीरवतु तगत स्तूते तो युक्त स्तूयते तो युक्त गुणाधिक्यवचोप गुणाधिक्यवचोपता अलल्ली ಮುಂತಾದವರಲ್ಲಿ ಅಸಂಭಾವಿತವಾದಂತಹ ಸ್ತುತಿ ಶಬ್ದಗಳಿಂದ ಅವರ ಒಳಗೆ ಇರುವಂತಹ ಭಗವಂತನನ್ನೇ ಸ್ತೋತ್ರ ಮಾಡೋದು ಕಂಡಿದೆ ಆದ್ದರಿಂದ ಶಿವನನ್ನ ಕುರಿತು ವಿಷ್ಣುವಿನ ಸ್ತೋತ್ರವನ್ನು ಮಾಡಿದ್ದಾರೆ ಅಂದರೆ ಅದು ಶಿವಾಂತರ್ಯಾಮಿಯಾದ ಸಂಕರ್ಷಣನ ಸ್ತೋತ್ರ ಅಂತ ಅಭಿಪ್ರಾಯ ಶಿವನಲ್ಲಿ ಅಸಂಭಾವಿತವಾದ ಅತಿಯಾದ ಪ್ರಶಂಸೆ ಅದು ಶಿವನಿಗೆ ಅಲ್ಲೇ ಅಲ್ಲ ಶಿವನ ಅಂತರ್ಯಾಮಿಗೆ ಹೀಗೆ ಅಸಂಭಾವಿತವಾದದ್ದು ಏನಾದರೂ ಕೂಡ ಇದ್ದರೆ ಅದು ಅಂತರ್ಯಾಮಿಗೆ ಅಂತನ್ನುವಂತಹ ಅನುಸಂಧಾನವನ್ನು ಮಾಡಬೇಕು ಅಂತ ಆಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ ಈ ಕಾರಣಕ್ಕೆ ಸ್ವತಂತ್ರ ಅನ್ನಲಿ ಸಕಲ ಗುಣಪರಿಪೂರ್ಣ ಅನ್ನಲಿ ನಿರ್ದುಷ್ಟ ಇವ್ಯಾವ ಗುಣಗಳು ಕೂಡ ರುದ್ರದೇವರಲ್ಲಿ ಕೂಡದೇ ಇದ್ದಾಗ ನಾವು ಅದರ ಅಭಿಪ್ರಾಯವನ್ನು ಏನು ಮಾಡ್ಕೋಬೇಕು ರುದ್ರದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು ಇಲ್ಲಿಗೆ ಏಳನೇ ಅಧ್ಯಾಯ ಎಂಟನೆಯ ಸ್ಕಂದದ ಏಳನೇ ಅಧ್ಯಾಯವನ್ನು ಮುಗಿಸಿ ಎಂಟನೇ ಸ್ಕಂದದ ಎಂಟನೇ ಅಧ್ಯಾಯ ಅದರ ಸಾರಾಂಶವನ್ನು ಕೆಲವು ಮಾತುಗಳಿಂದ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ನಿನ್ನೆ ನಾನು ತಿಳಿಸಿದಂತೆ ಇವತ್ತು ಹುಣ್ಣಿಮೆ ಮಹಾಪರ್ವಕಾಲ ಭಾನುವಾರ ಅದು ಪ್ರಯಾಗಕ್ಷೇತ್ರ ತೀರ್ಥರಾಜ ಮೂಲರಾಮದೇವರ ದಿಗ್ವಿಜಯ ರಾಮದೇವರ ವಿಶೇಷವಾದಂತಹ ಸನ್ನಿಧಾನ ಸ್ವಾಮಿಗಳ ಸನ್ನಿಧಾನ ಇಂತಹ ಪವಿತ್ರವಾದ ಸನ್ನಿಧಾನದಲ್ಲಿ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತ ಹೇಳಿದ ಹಾಗೆ ವ್ಯಾಸಪೂರ್ಣಿಮಾ ಅಂತೂ ಕೂಡ ಕೊಡಿ ಕರೀತಾರೆ ಇವತ್ತಿನ ಪೂರ್ಣಿಮಾಕ್ಕೆ ವ್ಯಾಸಪೂರ್ಣಿಮಾ ಅಂತೂ ಕೂಡ ಕರೀತಾರೆ ಇಷ್ಟು ಪವಿತ್ರವಾದ ಕಾಲದಲ್ಲಿ ಪವಿತ್ರವಾದ ದೇಶದಲ್ಲಿ ಪವಿತ್ರವಾದ ಸನ್ನಿಧಾನದಲ್ಲಿ ಒಂದು ಅಕ್ಷರ ಭಾಗವತವನ್ನು ಹೇಳಿದರೂ ಕೂಡ ಅದಕ್ಕೆ ಎಷ್ಟು ಪುಣ್ಯ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ ನಿಮಗೂ ಕೂಡ ಆ ಪುಣ್ಯದ ಭಾಗ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಸಮುದ್ರ ಮಥನ ಮಾಡಿದಾಗ ಮೊಟ್ಟ ಮೊದಲು ವಿಷ ಬಂತು ಆಮೇಲೆ ಕಾಮಧೇನು ಬಂತು ಆಮೇಲೆ ಉಚ್ಛಶ್ರವಸ್ ಅನ್ನುವಂತಹ ಕುದುರೆ ಬಂತು ಐರಾವತ ಬಂತು ಪಾರಿಜಾತ ಬಂತು ಅಪ್ಸರೆಯರು ಬಂದರು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಬಂದಳು ಸಮುದ್ರರಾಜನ ಮಗಳು ಆದರೆ ಸ್ವಯಂವರ ಪೂರ್ವಭಾವಿಯಾಗಿ ಅಭಿಷೇಕ ಮಹೋತ್ಸವವನ್ನು ದೇವತೆಗಳು ಋಷಿಗಳು ನಡೆಸ್ತಾರೆ ಸಾಕ್ಷಾತ್ ನದ್ಯ ಅಭಿಮಾನಿಗಳು ಅವರು ಮೂರ್ತಿಮಂತರಾಗಿ ಬಂದು ಬಂಗಾರದ ಕಲಶಗಳಲ್ಲಿ ಶುದ್ಧವಾದ ಜಲವನ್ನು ಹಾಗೂ ಗೋವಿನ ಪಂಚಗವ್ಯಗಳನ್ನು ಮತ್ತು ಜೇನುತುಪ್ಪವನ್ನು ಭೂದೇವಿ ಧಾನ್ಯಗಳನ್ನು ಅಭಿಷೇಕಕ್ಕೆ ತಂದು ಇಟ್ಟಿದ್ದಾರೆ ದೇವೇಂದ್ರ ಆಸನವನ್ನು ಕೊಡ್ತಾನೆ ಲಕ್ಷ್ಮೀದೇವಿಗೆ ಋಷಿಗಳು ಅಭಿಷೇಕವನ್ನು ನಡೆಸಿಕೊಡ್ತಾರೆ ಗಂಧರ್ವರು ಅಪ್ಸರೆಯರು ಹಾಡಿ ಹೊಗಳ್ತಾರೆ ಲಕ್ಷ್ಮೀ ಸ್ವಯಂವರ ನೋಡಿ ಹೇಗಿದೆ ನಾವು ಅನೇಕ ಸ್ವಯಂವರಗಳನ್ನು ಕೇಳ್ತೇವೆ ಆದರೆ ಲಕ್ಷ್ಮೀ ಸ್ವಯಂವರ ಬಹಳ ವಿಶೇಷವಾಗಿ ಉಂಟು ಮೇಘದೇವತೆಗಳು ಮಂಗಳವಾದ್ಯವನ್ನು ಮೊಳಗಿಸ್ತಾರೆ ಆಮೇಲೆ ಮುನಿಗಳು ಅಭಿಷೇಕ ಸುಕ್ಕು ಸುತ್ತವನ್ನು ಪಠಿಸ್ತಾ ಇದ್ದಂತೆ ದಿಗ್ಗಜಗಳು ಬಂಗಾರದ ಪೂರ್ಣ ಕಲಶಗಳಿಂದ ಅಭಿಷೇಕವನ್ನು ದಿಗ್ಗಜಗಳೇ ಮಾಡ್ತವೆ ಇವತ್ತು ಫೋಟೋದಲ್ಲಿ ನಾವು ನೋಡ್ತೇವೆ ಲಕ್ಷ್ಮೀದೇವಿ ಕೂತಿರ್ತಾಳೆ ಆ ಕಡೆ ಈ ಕಡೆ ಆನೆ ತನ್ನ ಸೊಂಡಿರಿನಲ್ಲಿ ಕಲಶವನ್ನು ಇಟ್ಟುಕೊಂಡು ಅಭಿಷೇಕ ಮಾಡೋದು ಅದೇನು ಸುಮ್ಮನೆ ಕಲ್ಪನೆ ಅಂತ ತಿಳ್ಕೊಳ್ಬೇಡಿ ಭಾಗವತದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ ಸಮುದ್ರರಾಜ ಹಳದಿ ಬಣ್ಣದ ಪೀತಾಂಬರ ಅಂತಾರೆ ಪೀತ ಅಂದರೆ ಹಳದಿ ಹಳದಿ ಬಣ್ಣ ಬಣ್ಣದ ಎರಡು ರೇಷ್ಮೆ ಸೀರೆಗಳನ್ನು ಲಕ್ಷ್ಮೀದೇವಿಗೆ ಕೊಡ್ತಾನೆ ವೈಜಯಂತಿ ಮಾಲೆಯನ್ನು ಕೊಡ್ತಾನೆ ವಿಶ್ವಕರ್ಮ ಆಭರಣಗಳನ್ನು ಕೊಡ್ತಾನೆ ಸರಸ್ವತಿ ಮುತ್ತಿನ ಹಾರವನ್ನು ಕೊಡ್ತಾಳೆ ಬ್ರಹ್ಮದೇವರು ಪದ್ಮವನ್ನು ಎಲ್ಲ ನಾಗರು ಕೂಡ ಕರ್ಣಕುಂಡಲಗಳನ್ನು ಮಹಾಲಕ್ಷ್ಮಿಗೆ ನೀಡುತ್ತಾರೆ ಅನಂತರದಲ್ಲಿ ಲಕ್ಷ್ಮೀದೇವಿ ಪುಣ್ಯವಚನವನ್ನು ಮಾಡಿಸ್ಕೊಳ್ತಾಳೆ ಇದೆಲ್ಲ ಸ್ವಯಂವರದ ಪೂರ್ವಭಾವಿಯಾಗಿ ನಡೆಯುವಂಥದ್ದು ಸ್ವಯಂವರದ ಮಾಲೆಯನ್ನು ಹಿಡಿದು ಸಭೆಯಲ್ಲಿ ಬರ್ತಾಳೆ ಸಮುದ್ರದ ದಂಡೆ ಸಮುದ್ರ ಮಥನ ಮುಗಿದಿದೆ ಒಂದು ಕಡೆ ದೇವತೆಗಳಿದ್ದಾರೆ ಒಂದು ಕಡೆ ರೈತರಿದ್ದಾರೆ ಎಲ್ಲ ದೇವತೆಗಳನ್ನು ಮುನಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ ಲಕ್ಷ್ಮೀದೇವಿ ಎಲ್ಲರಲ್ಲಿಯೂ ಕೂಡ ಒಂದಲ್ಲ ಒಂದು ದೋಷ ಇದೆ ಕಾಮ ಕ್ರೋಧ ಲೋಭ ಮೋಹ ಒಂದಲ್ಲ ಒಂದು ದೋಷ ಉಂಟು ಯಾವ ದೋಷವೂ ಇಲ್ಲದೇ ಇದ್ದಂತಹ ವ್ಯಕ್ತಿ ನಿರ್ದುಷ್ಟ ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂದರೆ ಅದು ಪರಮಾತ್ಮನೊಬ್ಬನೇ ಅಂತ ವಿಚಾರ ಮಾಡಿ ಆಮೇಲೆ ಅಜಿತ ನಾಮಕ ಪರಮಾತ್ಮನ ಕೊರಳಿಗೆ ಮಾಲೆಯನ್ನು ಹಾಕ್ತಾಳೆ ತದೇವ ಲಗ್ನಂ ಸುದಿನಂ ತದೇವ ತಾರಾವಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಲಂ ತದೇವ ಲಕ್ಷ್ಮೀಪತೆ ತೇ ಅಂಗ್ರೀಯುಗಂ ಸ್ಮರಾಮಿ ಅಂತ ನಾವು ಲಕ್ಷ್ಮೀಪತಿ ಯಾರನ್ನು ಸ್ಮರಣೆ ಮಾಡಬೇಕು ಯಾರನ್ನು ಸ್ಮರಣೆ ಮಾಡುವ ಅವಶ್ಯಕತೆ ಇಲ್ಲ ದೇವಿ ಮಾಲೆಯನ್ನು ಹಾಕಿದ್ದಾಳೆ ಪರಮಾತ್ಮ ಮತ್ತು ತಾಯಿಯಾದ ಲಕ್ಷ್ಮೀದೇವಿಗೆ ತನ್ನ ಎದೆಯಲ್ಲಿ ಸ್ಥಾನವನ್ನು ನೀಡಿದ್ದಾನೆ ಲಕ್ಷ್ಮೀದೇವಿ ಭಗವಂತನ ಎದೆಯಲ್ಲಿ ಕುಳಿತಿದ್ದಾಳೆ ಮೂರು ಲೋಕವನ್ನು ಲೋಕಪಾಲಕರನ್ನು ತನ್ನ ಮಕ್ಕಳು ಅಂತ ಪ್ರೀತಿಯಿಂದ ಕರುಣಾಕಟಾಕ್ಷದಿಂದ ಕಂಡು ಎಲ್ಲ ಮಕ್ಕಳನ್ನು ಕೂಡ ಐಶ್ವರ್ಯ ಸಮೃದ್ಧನ್ನಾಗಿ ಮಾಡಿದ ಐಶ್ವರ್ಯ ಸಮೃದ್ಧರನ್ನಾಗಿ ಲಕ್ಷ್ಮೀದೇವಿ ಮಾಡಿದ್ದಾಳೆ ದೇವತೆಗಳು ಮುನಿಗಳು ಎಲ್ಲರೂ ಕೂಡ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತಸ್ರಜಾಂ ಎನ್ನುವುದಾಗಿ ಶ್ರೀಸೂಕ್ತ ಮುಂತಾದ ಮಂತ್ರಗಳಿಂದ ಹೊಗಳಿ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ಅನಂತರ ಸಮುದ್ರದಿಂದ ಮದ್ಯ ಇದು ಉದ್ಭವಿಸಿದೆ ಇರಲಿ ಅದಕ್ಕಿಂತ ಮೊದಲು ಈ ಕಥೆಗೆ ಸಂಬಂಧಪಟ್ಟಂತೆ ನಾವು ಕೇಳಬೇಕಾದದ್ದು ಮಹಾಲಕ್ಷ್ಮೀ ದೇವಿ ಸ್ವಯಂವರದ ಮಾಲೆಯನ್ನು ಹಿಡಿದುಕೊಂಡು ಎಲ್ಲ ದೇವತೆಗಳಲ್ಲಿ ಮುನಿಗಳಲ್ಲಿ ದೋಷಗಳಿವೆ ಅಂತ ಹೇಳ್ತಾ ನಿರ್ದೋಷನಾದ ಪರಮಾತ್ಮನನ್ನು ಆಶ್ರಯಿಸ್ತಾಳೆ ವರೆಸ್ತಾಳೆ ಮಾಲೆಯನ್ನು ಹಾಕ್ತಾಳೆ ಅಂತ ಇದನ್ನು ಕೇಳಿದರೆ ನಮಗೆ ಅನೇಕ ಪ್ರಶ್ನೆ ಬರ್ತದೆ ಯಾರ್ಯಾರಿಗೆ ಏನೇನು ದೋಷ ಇತ್ತು ಅಂತ ಹೇಳ್ತಾ ಬರ್ತಾಳೆ ನೂನ ತಪೋಯಸ್ ನಮನ್ ನಿರ್ಜಯೋ ಜ್ಞಾನಂ ಕ್ವಚಿತ್ ತಚ್ಚ ನಂಗವರ್ಜಿತ ಕಶ್ಚಿನ್ ಮಹಾಂತಸ ನ ಕಾ ನಿರ್ಜಯ ಸ ಈಶ್ವರ ಕಿಂ ಪರತೋ ಚೆನ್ನಾಗಿದೆ ನೂನ ತಪೋಯಸ್ ನಮನ್ಯು ನಿರ್ಜಯೋ ಜ್ಞಾನ ಕ್ವಚಿತ್ ತಸಂಗವರ್ಜಿತ ಕಶ್ಚಿನ್ ಮಹಾನ್ ಸ್ವಾಮ ತ ಕಾಮ ನಿರ್ಜಯ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ ವಿಶ್ವಾಮಿತ್ರಾದಿ ಮುನಿಗಳನ್ನು ನೋಡಿದರೆ ಅವರಲ್ಲಿ ತಪಸ್ಸಿದೆ ಆದರೆ ಕೋಪವನ್ನು ಯಾರೂ ಕೂಡ ಗೆದ್ದಿಲ್ಲ ಲಕ್ಷ್ಮೀದೇವಿ ಹೇಳುವಂತಹ ಮಾತು ಗುರುಗಳಾದ ಶುಕ್ರಾಚಾರ್ಯರೇ ಮೊದಲಾದವರಲ್ಲಿ ಜ್ಞಾನ ಇದೆ ಆದರೆ ಹಣದ ಆಸೆ ಅವರನ್ನೂ ಕೂಡ ಬಿಟ್ಟಿಲ್ಲ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ಇದ್ದಾನೆ ಅವನು ಎಲ್ಲರಕ್ಕಿಂತ ಉತ್ತಮ ನಿಜ ಆದರೆ ಈ ಮಾತನ್ನು ಯಾವ ಅರ್ಥದಲ್ಲಿ ತೆಗೆದುಕೊಳ್ಳಬೇಕೋ ಆ ಅರ್ಥದಲ್ಲಿ ತೆಗೆದುಕೊಳ್ಬೇಕು ಬಹಳ ಸೂಕ್ಷ್ಮವಾಗಿದೆ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡಲಿಲ್ಲ ಅಂದರೆ ನಾವು ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾ ಕಾಮ ನಿರ್ಜಯ ಕಾಮ ನಿಗ್ರಹ ಇಲ್ಲ ಅಂತ ಹೇಳ್ತಾರೆ ಕಾಮ ನಿಗ್ರಹ ಇಲ್ಲ ಅಂತ ಬ್ರಹ್ಮದೇವರಿಗೆ ಹೇಳಿದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವ ಬಗೆ ಹೇಗೆ ಅಂತ ಭಾಳ ಚೆನ್ನಾಗಿದೆ ಯಾರೋ ಕೆಲವರು ಈ ಶ್ಲೋಕಕ್ಕೆ ಅರ್ಥ ಮಾಡುವಾಗ ಬ್ರಹ್ಮದೇವರಿಗೆ ಕಾಮನಿಗ್ರಹ ಇಲ್ಲ ಅಂತ ಲಕ್ಷ್ಮೀದೇವಿ ಹೇಳಿದ್ದು ಇದರ ಅಭಿಪ್ರಾಯ ಏನು ಅಂತಂದರೆ ಬ್ರಹ್ಮದೇವರು ತನ್ನಿಂದ ಹುಟ್ಟಿದ ಸರಸ್ವತಿಯನ್ನೇ ಕಾಮಿಸಿದರು ಮಗಳನ್ನೇ ಅಪೇಕ್ಷೆಯನ್ನು ಪಟ್ಟರು ಆದ್ದರಿಂದ ಅವರಿಗೆ ಕಾಮದ ಜಯ ಇಲ್ಲ ಅನ್ನುವ ಅರ್ಥವನ್ನು ಮಾಡ್ತಾರೆ ಇದು ಎಷ್ಟು ತಪ್ಪು ಅಂತಂದರೆ ಇದಕ್ಕಿಂತ ದೊಡ್ಡದಾದ ಅನರ್ಥ ಇನ್ನೊಂದಿಲ್ಲ ಯಾಕೆ ಅಂತಂದರೆ ನಾವು ಕೇಳ್ತೇವೆ ಒಬ್ಬ ಬ್ರಾಹ್ಮಣ ಪುರಾಣವನ್ನು ಹೇಳುವಾಗ ಬ್ರಹ್ಮದೇವರು ತನ್ನ ಮಗಳನ್ನು ಅಪೇಕ್ಷೆ ಪಟ್ಟರು ಅಂತ ಹೇಳಿದ್ದನ್ನು ಕೇಳಿ ಹಾಸ್ಯ ಮಾಡಿದ್ದಕ್ಕೆ ಅವನಿಗೆ ಎಂತಹ ಅನರ್ಥ ಆಗ್ತದೆ ಎಂತಹ ಅನರ್ಥ ಆಗ್ತದೆ ಬ್ರಹ್ಮದೇವರು ಅಂದರೆ ಏನು ಅವರು ತಮ್ಮ ಮಗಳನ್ನು ಅಪೇಕ್ಷೆ ಮಾಡೋದು ಅಂದರೆ ಏನು ಈ ತರಹ ತಪ್ಪು ತೆಗೆದುಕೊಳ್ಳೋಕ್ಕೆ ಸಾಧ್ಯನಾ ಸರ್ವಥಾ ಆ ರೀತಿಯಾಗಿ ಅರ್ಥ ಅಲ್ಲ ಹಾಗಾದರೆ ಕಾಮನಿರ್ಜಯ ಕಾಮನಿರ್ಜಯ ಅನ್ನೋ ಶಬ್ದಕ್ಕೇನು ಅರ್ಥ ಅಂದರೆ ಎಷ್ಟು ಸ್ವಾರಸ್ಯ ಇದೆ ನೋಡಿ ಇವತ್ತು ನಾವು ಸಂಸಾರಿಗಳು ಮುಕ್ತರು ಅಂತಿದ್ದಾರೆ ಮುಕ್ತರು ಏನನ್ನು ಅಪೇಕ್ಷೆ ಮಾಡ್ತಾರೆ ಅವರಿಗೆ ಆ ಪದಾರ್ಥ ಒಂದು ಕ್ಷಣಕ್ಕೆ ಸಿಗತ್ತೆ ಒಂದು ಕ್ಷಣವೂ ತಡ ಆಗೋದಿಲ್ಲ ಕಾಮ ಅಂದರೆ ಅವರು ಅಪೇಕ್ಷೆ ಪಡೋದು ಅದರ ಜಯ ಅವರಿಗಿದೆ ಅಂದರೆ ಏನರ್ಥ ಅಪೇಕ್ಷೆ ಪಟ್ಟು ತಾವು ಅಪೇಕ್ಷೆ ಪಟ್ಟದ್ದನ್ನು ಪಡೆಯುವುದಕ್ಕೆ ಬಹಳ ಸಮಯ ತೆಗೆದುಕೊಂಡರೆ ಅವರಿಗೆ ಕಾಮ ಜಯ ಇಲ್ಲ ಅಂತ ಅರ್ಥ ಈ ಕಾಮ ಅಂದರೆ ಈ ಕಾಮ ಆ ಕಾಮವನ್ನು ತೆಗೆದುಕೊಳ್ಳಬಾರದು ಬ್ರಹ್ಮದೇವರ ದೃಷ್ಟಿಯಲ್ಲಿ ಸುಮದ್ ವಿಜಯರಲ್ಲಿ ಹೇಳ್ತಾರೆ ಎಮ್ ಎಂ ಸುಖಿ ಇದು ಮೋಕ್ಷದ ಬಗ್ಗೆ ಹೇಳುವಾಗ ಮುಕ್ತರ ಬಗ್ಗೆ ಹೇಳುವಾಗ ಬಹಳ ಉತ್ತಮವಾದ ಮಹ ಮಾತನ್ನು ಹೇಳ್ತಾರೆ ಎಂ ಎಂ ಸುಖಿ ಕಾಮಯತೇತ್ರ ಮಾತ್ರ ಸಂಕಲ್ಪ ಮಾತ್ರ ಸಂಕಲ್ಪ ಮಾಡಿದ ಮೇಲೆ ಒಂದು ತಾಸು ಎರಡು ತಾಸು ಇವತ್ತು ನಮಗೆ ದೋಸೆ ಬೇಕು ಅಂತ ಅನಿಸಿದರೆ ಅದನ್ನು ತಿನ್ನಲಿಕ್ಕೆ ಎಷ್ಟೊತ್ತು ಬೇಕು ಇಪ್ಪತ್ನಾಲ್ಕು ತಾಸು ಬೇಕು ಫಾಸ್ಟ್ ಫುಡ್ಡು ಅಂಗಡಿಗೆ ಹೋಗಿ ತಿನ್ನೋದಲ್ಲ ಬೇಕು ಅಂತಂದರೆ ಉದ್ದಿನ ಬೇಳೆ ನೆನೆ ಹಾಕಬೇಕು ಅದು ನೆನೀಬೇಕು ರುಬ್ಬಬೇಕು ರುಬ್ಬಿದ ಮೇಲೆ ಅದು ಕಾಯಬೇಕು ಎಷ್ಟು ದಿವಸ ಎಷ್ಟು ತಾಸು ಅಷ್ಟಾದ ಮೇಲೆ ಅದನ್ನು ಹೆಂಚು ಕಾಯ್ದು ಆಮೇಲೆ ಹಾಕಿದ್ ತಿನ್ನಬೇಕು ಒಂದು ದೋಸೆ ಬೇಕು ಅಂತಂದರೆ ಹಾಗಾದರೆ ಕಾಮ ಕಾಮ ಅಂತಂದರೆ ನಾನು ಅಪೇಕ್ಷೆ ಪಟ್ಟದ್ದು ನಾನು ಅಪೇಕ್ಷೆ ಪಟ್ಟದ್ದನ್ನು ಪಡೆಯಲಿಕ್ಕೆ ಬೇಕು ಆದರೆ ಇದನ್ನೇ ಮುಕ್ತರು ಅಪೇಕ್ಷೆ ಪಟ್ಟರೆ ಅವರಿಗೆ ಒಂದು ಕ್ಷಣವೂ ಕೂಡ ತಡ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಕ್ಷಣವೂ ಕೂಡ ತಡ ಇನ್ನೂ ಬಾಯಿಂದ ಬಂದಿರ್ತದೋ ಇಲ್ಲೋ ಕೊನೆಯ ಅಕ್ಷರ ಆ ಕೊನೆಯ ಅಕ್ಷರ ಬರೋದ್ರೊಳಗೆ ಅವರ ಕೈಯಲ್ಲಿ ಆ ವಸ್ತು ಇರುತ್ತೆ ಇದು ಮುಕ್ತರ ಲಕ್ಷಣ ಇದನ್ನ ಯಾಕೆ ಹೇಳ್ತೀರಿ ಈಗ ಅಂತಂದರೆ ಬ್ರಹ್ಮದೇವರಿಗೆ ಕಾಮ ಜಯ ಇಲ್ಲ ಕಾಮವನ್ನು ಗೆದ್ದಿಲ್ಲ ಅಂತ ಲಕ್ಷ್ಮೀದೇವಿ ಹೇಳಿದ್ದಲ್ಲ ಹಾಗಾದರೆ ಅವರು ಕಾಮುಕರ ಅವರು ತನ್ನ ಮಗಳನ್ನು ಅಪೇಕ್ಷೆ ಪಟ್ಟವರ ಅಲ್ಲ ಇಲ್ಲಿಯೂ ಈ ಅರ್ಥವನ್ನು ಮಾಡಬೇಕು ಅವರು ಸಂಸಾರಿಗಳಲ್ಲ ಸಂಸಾರಿಗಳಾದರೆ ಅವರಿಗೆ ತಾವು ಅಪೇಕ್ಷೆ ಪಟ್ಟ ವಸ್ತು ತಡವಾಗಿ ಸಿಗತ್ತೆ ಅಂತ ಹೇಳ್ಬೋದು ಇನ್ನು ಮುಕ್ತರು ಅಂತ ಹೇಳಿಬಿಡೋಣ ಅಂತಂದರೆ ಮುಕ್ತರಾಗಿಲ್ಲ ಏನು ಮಾಡೋದು ಹಾಗಾದರೆ ಮುಕ್ತರಾಗದೇ ಇದ್ದದ್ದರಿಂದ ಮುಕ್ತರು ಅಂತ ಹೇಳೋ ಹಾಗಿಲ್ಲ ಇನ್ನು ಸಂಸಾರಿಗಳಲ್ಲಿಯೂ ಕೂಡ ಅವರನ್ನು ಸೇರಿಸ್ಲಿಕ್ಕೆ ಬರೋದಿಲ್ಲ ಕಾಮಜಯ ಇಲ್ಲ ಅಂದರೆ ಏನರ್ಥ ಅಂತಂದರೆ ಸಂಸಾರಿಗಳಿಗೆ ಯಾವುದಾದ್ರೂ ಪದಾರ್ಥ ಸಿಗಬೇಕು ಅಂತಂದರೆ ಬಹಳ ಸಮಯ ಬೇಕು ಮುಕ್ತರಿಗೆ ಸಿಗಬೇಕು ಅಂದರೆ ಸಮಯವೇ ಬೇಡ ಆದರೆ ಬ್ರಹ್ಮದೇವರು ಈ ಕಡೆ ಮುಕ್ತರು ಅಲ್ಲ ಈ ಕಡೆ ಸಂಸಾರಿಗಳಲ್ಲ ಒಂದು ಕ್ಷಣ ಅದಕ್ಕಿಂತ ಕಡಿಮೆ ಕಾಲ ಒಂದು ಕ್ಷಣದಕ್ಕಿಂತ ಕಡಿಮೆಯ ಕಾಲದಷ್ಟು ವಿಳಂಬ ತಾವು ಅಪೇಕ್ಷೆ ಪಟ್ಟ ವಸ್ತುವನ್ನು ಪಡೆಯುವುದಕ್ಕೆ ಸಂಸಾರಿ ಬ್ರಹ್ಮದೇವರಿಗೆ ಆಗತ್ತೆ ಇದು ದೇವರ ನಿಯಮ ಇದು ಕಾಮಜಯ ಇಲ್ಲ ಅನ್ನೋದಕ್ಕೆ ಅಭಿಪ್ರಾಯವೇ ಹೊರತಾಗಿ ಈ ಮಗಳನ್ನು ಅಪೇಕ್ಷೆ ಪಟ್ಟರು ಅನ್ನುವ ಕಾಮಜ ಇಲ್ಲ ಅಂತೂ ಅರ್ಥ ಮಾಡಬಾರದು ಸಂಸಾರಿಗಳಂತೆ ತಾವು ಅಪೇಕ್ಷೆ ಪಟ್ಟದ್ದನ್ನು ಪಡೆಯೋದಕ್ಕೆ ತಡಾಯಿತು ಅಂತೂ ಅರ್ಥ ಮಾಡಬಾರ್ದು ಕಲ್ಪನೆ ಬಂತ ಅಂದರೆ ತ ಬ್ರಹ್ಮದೇವರು ಅಪೇಕ್ಷೆ ಪಟ್ಟ ಸಂಸಾರಿ ಬ್ರಹ್ಮದೇವರು ಮುಕ್ತರಾಗದ ಅಮುಕ್ತ ಬ್ರಹ್ಮದೇವರು ಅಪೇಕ್ಷೆ ಪಟ್ಟಂತಹ ವಸ್ತುವನ್ನು ಪಡೆಯೋದಕ್ಕೆ ಎಷ್ಟೊತ್ತು ಎಷ್ಟೊತ್ತು ಅಷ್ಟೇ ಇದಕ್ಕೆ ಅವರು ಕಾಮವನ್ನು ಗೆದ್ದಿಲ್ಲ ಅಂತ ಇದು ಲಕ್ಷ್ಮೀದೇವಿ ಅಭಿಪ್ರಾಯ ಅಂತ ತಿಳ್ಕೊಳ್ಬೇಕೇ ಹೊರತಾಗಿ ಲಕ್ಷ್ಮೀದೇವಿ ಬ್ರಹ್ಮದೇವರನ್ನು ಕಾಮ ಗೆದ್ದಿಲ್ಲ ಕಾಮುಕ ಅಂದರು ಅಂತ ಮಾತ್ರ ಸರ್ವಥಾ ಅಭಿಪ್ರಾಯ ಮಾಡ್ಕೋಬಾರದು ಹಾಗೆ ಮಾಡಿಕೊಂಡ್ರೆ ಅದು ಅಂಧಂ ತಮಸ್ಸೆಗೆ ಕಾರಣ ಇದನ್ನೇ ಲಕ್ಷ್ಮೀದೇವಿ ಏನು ಹೇಳಿದ್ದಾಳೆ ಅಂತಂದರೆ ಕಶ್ಚಿನ್ ಮಹಾನ್ ಬ್ರಹ್ಮದೇವರು ಎಲ್ಲರಕ್ಕಿಂತ ಉತ್ತಮರು ನಿಜ ದೊಡ್ಡವರು ಆದರೆ ನಕಾಮ ನಿರ್ಜಯ ಅಂತಂದಿದ್ದಾರೆ ಕಾಮ ನಿಗ್ರಹ ಇಲ್ಲ ಅಂತ ಅದಕ್ಕೇನು ಅರ್ಥ ಮಾಡ್ಕೋಬೇಕು ಆ ಅರ್ಥವನ್ನು ಮಾಡ್ಕೋಬೇಕು ಸ ಈಶ್ವರಕ್ಕಿಂಪರತೋವ್ಯಪಾಶ್ರಯ ಇನ್ನು ರುದ್ರದೇವರು ಇನ್ನೊಬ್ಬರನ್ನು ಯಾವಾಗಲೂ ಕೂಡ ಆಶ್ರಯಣ ಮಾಡಿರ್ತಾರೆ ಅಂಥವರು ಯಾವಾಗಲೂ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ತಿರುಗ್ತಾ ಇರ್ತಾರೆ इंधवर उत्तम रागलिके हेगे साध्या ईश्वर आगली हेगे साध्या इन धर्मकचि न भूतसौहृद्वचि न भूतसौहृद्वचित्च न मुक्ति कारण त्याग क्वचि न त्याग क्वचि तच्च न मुक्ति कारण वीर न पुसो अस्त्यज वेग निष्कृत ವೀರ್ಯಂ ನಪುಸೋ ಅಸ್ತ್ಯಜವೇಗ ನಿಷ್ಕೃತ ನಹಿ ದ್ವಿತೀಯೋ ಗುಣಸಂಗ ವರ್ಜಿತ ನಹಿ ದ್ವಿತೀಯೋ ಗುಣಸಂಗ ಯಮ ಇದ್ದಾನೆ ಅವನಲ್ಲಿ ಧರ್ಮನಿಷ್ಠೆ ಇದೆ ನಿಜ ಆದರೆ ಕ್ರೂರ ಅವನನ್ನು ಹೆಂಗೆ ಮದುವೆ ಮಾಡಿಕೊಳ್ಳ ಬಲಿ ಇವನು ದಾನ ನಿಷ್ಠೆ ಇದೆ ಆದರೆ ಅದು ಮೋಕ್ಷಕ್ಕೆ ಕಾರಣವಾಗಿಲ್ಲ ಇನ್ನು ಬೇರೆ ದೇವತೆಗಳನ್ನು ನೋಡೋಣ ಅಂದರೆ ಯಾವ ದೇವತೆಗಳಿಗೂ ಕೂಡ ಕಾಲದ ವೇಗವನ್ನು ಮೀರಿಸುವಂತಹ ಸಾಮರ್ಥ್ಯ ಇಲ್ಲ ಮತ್ತು ಸತ್ವರದ ತಮೋ ಗುಣಜನ್ಯವಾದ ಕಾಮಕ್ರೋಧಾದಿ ದೋಷಗಳಿಂದ ಮುಕ್ತನು ಭಗವಂತನಕ್ಕಿಂತ ಬೇರೆ ಯಾರೂ ಅಲ್ಲ ಒಬ್ಬ ಮುಕ್ತ ಒಬ್ಬ ಭಗವಂತ ಬಿಟ್ಟರೆ ಇನ್ನೆಲ್ಲರೂ ಕೂಡ

ಯತ್ೋಭಯ ಸೋಪ್ಯಮಂಗಲ ಸುಮಂಗಲ ಕಶನ ಕಾಂಕ್ಷತೆ ಮಾಂ ಸುಮಂಗಲ ಕಶನ ಕಾಂಕ್ಷತೆ ಮಾಂ ಇನ್ನ ಮೃತ್ಯುದೇವತೆ ಇದ್ದಾನೆ ಅವನಲ್ಲಿ ಚಿರಂಜೀವತ್ವ ಇದೆ ಪರೋಪಕಾರ ದಯೆ ಮೊದಲಾದ ಶೀಲ ಇಲ್ಲ ಇನ್ನು ಬಂಧುಜನರನ್ನು ಜೊತೆ ಸೇರಿಸುವಂತಹ ಮಂಗಳ ಕಾರ್ಯಪರತೆಯೂ ಇಲ್ಲ ಮನ್ಮಥನಲ್ಲಿ ಸಂತಾನ ವೃದ್ಧಿ ಅನ್ನುವಂತಹ ಮಂಗಲ ಕಾರ್ಯ ಇದೆ ಆದರೆ ದೇವತೆಗಳಿಗೆ ನಿರ್ದಿಷ್ಟವಾದಂತಹ ಮನ್ವಂತರವ ಆಯುಷ್ಯ ಇಲ್ಲ ಚಂದ್ರನಲ್ಲಿ ಆಯುಷ್ಯ ಆಹ್ಲಾದಕತ್ವ ಅನ್ನುವಂತಹ ಎರಡೂ ಇದೆ ಆದರೆ ಅವನು ಗುರುತಲ್ಪ ಗಮನ ಅನ್ನುವಂತಹ ದೊಡ್ಡದಾದ ದೋಷಕ್ಕೆ ಗುರಿಯಾಗಿದ್ದಾನೆ ಇನ್ನು ದೇವೇಂದ್ರ ಅವನು ಶತಕೃತು ಎಲ್ಲ ಪಾಪಗಳ ರಹಿತನಾಗಿದ್ದಾನೆ ಆದರೂ ಕೂಡ ಅವನು ತನ್ನ ಐಶ್ವರ್ಯ ಪ್ರಾಪ್ತಿಗಾಗಿ ಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾನೆ ನನ್ನನ್ನೇ ಸ್ತೋತ್ರ ಮಾಡ್ತಾನೆ ಇಂದ್ರಕೃತ ಸ್ತುತಿ ಎಂತಿದೆ ಪ್ರಸಿದ್ಧವಾದದ್ದು ನಿಮ್ಮ ತಂದೆ ಯಾವಾಗಲೂ ಕೂಡ ನಾನು ಮಾಡ್ತಾ ಇರ್ತಾರೆ ಇಂದ್ರಕೃತವಾದ ಸ್ತುತಿಯನ್ನು ಅಂದಮೇಲೆ ತನ್ನ ಸಂಪತ್ತಿಗೆ ಇನ್ನೊಬ್ಬರನ್ನು ನನ್ನನ್ನು ಆಶ್ರಯ ಮಾಡಿದರೆ ನಾನನ್ನ ನಾನು ಹೇಗೆ ಅವನ ಆಶ್ರಯವನ್ನು ಅಥವಾ ಅವನ ಹೆಂಡತಿ ಆಗೋದು ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರೀ ಸದ್ಗುಣಾಶ್ರಯ ವೌರೇವರಂ ಸರ್ವಗುಣೈರಪೇಕ್ಷಿತ ರಮಾ ಮುಕುಂದಂ ನಿರಪೇಕ್ಷ ಮೀಪ್ಸಿತ ಅದಕ್ಕೆ ವಿಚಾರ ಮಾಡ್ತಾಳೆ ಲಕ್ಷ್ಮೀದೇವಿ ಏನಂತ ವಿಚಾರವನ್ನು ಮಾಡ್ತಾಳೆ ಅಂತ ಕೇಳಿದರೆ ತನ್ನೊಬ್ಬನನ್ನೇ ಆಶ್ರಯಿಸಿರುವ ಯಾರನ್ನೂ ಆಶ್ರಯಿಸಬಾರದು ಅನು ಅವನು ಸ್ವತಂತ್ರ ಅಂತ ಅರ್ಥ ಸರ್ವಗುಣಗಳ ಸ್ವರೂಪಭೂತ ಚೇತನನಾಗಿದ್ದಾನೆ ಒಂದು ಗುಣ ಇದ್ದರೆ ಅದರ ಜೊತೆಗೆ ಇರಬೇಕಾದ ಇನ್ನೊಂದು ಗುಣ ಇಲ್ಲದೇ ಇದ್ದರೆ ಅದು ಇನ್ನೊಂದು ರೀತಿಯಾದ ವ್ಯಭಿಚಾರ ಎರಡು ತರಹದ ವ್ಯಭಿಚಾರವೂ ಕೂಡ ಇಲ್ಲದ ವ್ಯಕ್ತಿ ಅವನು ಪರಮಾತ್ಮನೊಬ್ಬನೇ ಅಂತ ಲಕ್ಷ್ಮೀದೇವಿ ವಿಚಾರ ಮಾಡಿದ್ದಾಳೆ ಎರಡೂ ವ್ಯಭಿಚಾರ ಇಲ್ಲದ ಏಕೈಕ ವ್ಯಕ್ತಿ ಸ್ವರಮಣ ಲಕ್ಷ್ಮಿಯನ್ನು ತನ್ನ ಸುಖಕ್ಕಾಗಿ ಬಯಸದವ ನಿರಪೇಕ್ಷ ಲಕ್ಷ್ಮಿಗೆ ಭಗವಂತನ ಅಪೇಕ್ಷೆ ಹೊರತಾಗಿ ಭಗವಂತನಲ್ಲಿ ಲಕ್ಷ್ಮಿಯ ಅಪೇಕ್ಷೆ ಯಾವತ್ತೂ ಕೂಡ ಇಲ್ಲ ಇಂತಹ ಪರಮಾತ್ಮನನ್ನು ಲಕ್ಷ್ಮೀದೇವಿ ಮಾಲೆಯನ್ನು ಹಾಕಿದ್ದಾಳೆ ಒರೆಸಿದ್ದಾಳೆ ಅಂತ ಇದು ಮೂರು ಶ್ಲೋಕದ ಮೇಲೆ ಕಾಣುವ ಅಭಿಪ್ರಾಯ ಆದರೆ ನಮಗೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಏನಂತ ಸ್ವಸ್ಯಾ ಸ್ತ್ರೀಯ ಸ್ತ್ರೀಜಗತೋ ಜನಕೋ ಜನನ್ಯ ವಕ್ಷೋ ನಿವಾಸ ಮಕರೋತ್ ಪರಮಂ ವಿಭೂತೇ ಅಂತ ಇಲ್ಲೇ ಮುಂದೆ ನಾವು ಓದ್ತಾ ಇರೋದು ಎಂಟನೇ ಅಧ್ಯ ಎಂಟನೇ ಸ್ಕಂದದ ಎಂಟನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ಶ್ಲೋಕ ಇಪ್ಪತ್ತೆರಡನೇ ಶ್ಲೋಕವನ್ನು ನಾವು ಓದ್ತಾ ಇದ್ದೇವೆ ಇಪ್ಪತ್ನಾಲ್ಕನೇ ಶ್ಲೋಕ ಆ ಇಪ್ಪತ್ತ್ನಾಲ್ಕನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಲಕ್ಷ್ಮೀದೇವಿ ಮೂರು ಲೋಕಕ್ಕೆ ತಾಯಿಯವಳು ಶ್ರೀಹರಿ ಮೂರು ಲೋಕಕ್ಕೆ ತಂದೆಯವನು ಅಂದಮೇಲೆ ಲಕ್ಷ್ಮಿ ಪರಮಾತ್ಮನ ನಿತ್ಯ ಪತ್ನಿಯವಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವಳು ಇಷ್ಟೆಲ್ಲ ಹೇಳಿದ ಮೇಲೆ ಅಂತಹ ಒಬ್ಬ ಲಕ್ಷ್ಮಿ ಇನ್ನೊಬ್ಬನನ್ನು ವರಿಸುವುದಕ್ಕೆ ಅನ್ವೇಷಣೆ ಮಾಡೋದು ಸ್ವಯಂವರ ಕಾರ್ಯಕ್ರಮವನ್ನು ಏರ್ಪಾಡು ಮಾಡೋದು ಮಾಡ್ಕೊಳ್ಳಿ ಅದರಲ್ಲಿಯೂ ಕೂಡ ತನ್ನ ಮಕ್ಕಳೇ ಆದ ಬ್ರಹ್ಮಾದಿ ದೇವತೆಗಳಲ್ಲಿ ಬ್ರಹ್ಮಾದಿ ದೇವತೆಗಳಲ್ಲಿ ಸ್ವಯಂವರ ಮಾಡೋದಾ ಅವರನ್ನು ಆರಿಸಿಕೊಳ್ಳೋದಕ್ಕೆ ಸ್ವಯಂವರದ ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಲ್ಲೋದು ಮಕ್ಕಳ ಮುಂದೆ ಇದು ತುಂಬ ಅಸಂಗತ ಅಂತ ಅನ್ನಿಸ್ತದೆ ಬಹಳ ತಪ್ಪಿದೆ ಮಕ್ಕಳ ದೋಷಗಳನ್ನು ಋಷಿಗಳ ದೋಷಗಳನ್ನು ಎಣಿಸುವುದಂತೂ ಕೂಡ ಇನ್ನೂ ತಪ್ಪು ಮತ್ತು ಇದಕ್ಕೆ ಏನು ಅಭಿಪ್ರಾಯ ಅನ್ನುವ ಪ್ರಶ್ನೆ ಸಹಜವಾಗಿ ಬರುತ್ತೆ ಅವರು ಲಕ್ಷ್ಮೀದೇವಿ ಇಬ್ಬರಿದ್ದಾರೆ ಒಬ್ಬಳು ಶ್ರೀ ಅಂತ ಒಬ್ಬಳು ರಮಾ ಅಂತ ಹೀಗೆಲ್ಲ ವ್ಯಾಖ್ಯಾನವನ್ನು ಅವರು ಮಾಲೆ ಹಿಡಿಕೊಂಡು ಬಂದಂತಹ ಲಕ್ಷ್ಮೀದೇವಿಯೇ ಬೇರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಭಗವಂತನ ಪತ್ನಿಯಾಗಿ ನಿತ್ಯವಿಯೋನಿಯು ಅವಿ ಅವಿಯೋಗಿನಿಯಾಗಿ ಇರುವಂತಹ ಲಕ್ಷ್ಮಿಯೇ ಬೇರೆ ಅಂತ ಬೇರೆ ಭಾಗವತದ ವ್ಯಾಖ್ಯಾನಕಾರರು ಮಾಡ್ತಾರೆ ತತಶ್ಚ ಆವಿರಭೂತ್ ಸಾಕ್ಷಾತ್ ಶ್ರೀರಮಾ ಭಗವತ್ ಪ್ರಿಯ ಅಂತ ಇಲ್ಲಿ ಶ್ರೀ ಅಂತ ಒಂದು ಶಬ್ದ ಇದೆ ರಮಾ ಅಂತ ಒಂದು ಶಬ್ದ ಇದೆ ಹಾಗಾದರೆ ಲಕ್ಷ್ಮೀದೇವಿಯನ್ನು ಹೇಳಲಿಕ್ಕೆ ಎರಡು ಶಬ್ದ ಯಾಕೆ ಒಂದೇ ಶಬ್ದ ಸಾಕು ಪುನರುಕ್ತಿ ಬರಬಾರದು ಅಂತಂದರೆ ಶ್ರೀ ಶಬ್ದ ವಾಚಳು ಬೇರೆ ರಮಾ ಶಬ್ದ ವಾಚಳು ಬೇರೆ ಅಂತ ಅರ್ಥವನ್ನು ಮಾಡಬೇಕು ಅದರಲ್ಲಿ ಲಕ್ಷ್ಮೀದೇವಿಯಲ್ಲಿ ಒಬ್ಬಳು ಲಕ್ಷ್ಮೀದೇವಿ ಚಿನ್ಮಯಿ ಅಂತವಳು ನಿತ್ಯ ಅವಳು ಇನ್ನೊಬ್ಬಳು ಭಗವಂತನನ್ನು ರಮಿಸುವ ಪತ್ನಿ ಇನ್ನೊಬ್ಬಳು ಶ್ರೀ ಶ್ರೀ ಅಂದರೆ ಭಗವಂತನ ಜೊತೆಗೆ ಇರುವಂಥವಳು ಅವಳ ಅಲ್ಲ ಅವಳು ಹಾಗಾದ್ರೆ ಅವಳು ಯಾರು ಅಂತಂದರೆ ಇಡೀ ಸಂಪತ್ತಿದೆಯಲ್ಲ ಆ ಸಂಪತ್ತೇ ಮೂರ್ತಿಮತ್ತಾಗಿ ಬಂದವಳವಳು ಭಗವಂತನ ಪತ್ನಿಯಾದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವನ ಜೊತೆಗೆ ಇರುವಂಥವಳು ಇನ್ನೊಬ್ಬಳು ಸಂಪತ್ತಿನ ಅಭಿಮಾನಿ ಅಂತವಳು ಅವಳು ಗುಣಮಯಿ ಅವಳು ಚಿನ್ಮಯಿ ಅಲ್ಲ ಅವಳು ರಮೆಯ ವಿಭೂತಿ ರೂಪ ಅವಳದು ಅವಳು ಸರ್ವಕಾಲದಲ್ಲಿ ಭಗವಂತನನ್ನೇ ಆಶ್ರಯಿಸಿದ್ದರೂ ಕೂಡ ಎರಡನೇ ಅವಳು ಆವಾಗ ಆವಾಗ ಬ್ರಹ್ಮಾದಿ ದೇವತೆಗಳಲ್ಲಿಯೂ ಇರ್ತಾಳಂತೆ ನೋಡಿ ಅಂದರೆ ಸಂಪತ್ತಿಗೆ ಅಭಿಮಾನಿಯಾದವಳು ಸಂಪತ್ತಿದೆ ಅಂತ ಅರ್ಥ ಅಷ್ಟೆ ಈ ಎರಡನೆಯ ಲಕ್ಷ್ಮೀದೇವಿ ಬ್ರಹ್ಮಾದಿಗಳಲ್ಲಿ ಯಾರನ್ನೂ ಒಪ್ಪದೆ ಸಂಪತ್ತಿಗೆ ಅಭಿಮಾನಿಯಾದವಳು ಭಗವಂತನ ಎದೆಯಲ್ಲಿ ಶ್ರೀವತ್ಸದಲ್ಲಿ ಶಾಶ್ವತವಾಗಿ ನೆಲೆಸಿ ಆಮೇಲೆ ಬ್ರಹ್ಮಾದಿಗಳನ್ನು ತನ್ನ ಪ್ರಕಾಶದಿಂದ ಸಂತೋಷಗೊಳಿಸಿದಳು ಅಂತ ಪರಕೀಯರು ವ್ಯಾಖ್ಯಾನವನ್ನು ಮಾಡ್ತಾರೆ ಇನ್ನು ಇವಳು ಬಂದಾಗ ದೇವತೆಗಳು ಅಪೇಕ್ಷೆ ಮಾಡಿದರು ಅಂತ ಒಂದು ಮಾತಿದೆ ಭಾಗವತದಲ್ಲಿ ಸಸುರಾಸುರ ಮಾನವ ಅಂತ ದೇವತೆಗಳು ಅಸುರರು ಎಲ್ಲರೂ ಕೂಡ ಸಮುದ್ರ ಮಥನದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕಂಡು ಮೋಹಗೊಂಡರು ಅಪೇಕ್ಷೆ ಪಟ್ಟರು ಇವಳು ನನ್ನವಳಾಗಲಿ ಅಂತ ಅಂತಿದೆ ದೇವತೆಗಳು ನನ್ನವಳಾಗಲಿ ಅಂತ ಲಕ್ಷ್ಮೀ ದೇವಿಯನ್ನು ನೋಡಿ ಅಪೇಕ್ಷೆ ಪಡ್ಲಿಕ್ಕೆ ಸಾಧ್ಯನಾ ಯಾರಾದರೂ ಕೂಡ ತನ್ನ ತಾಯಿಯನ್ನು ಅಪೇಕ್ಷೆ ಮಾಡ್ತಾರಾ ಮಾಡುವುದಿಲ್ಲ ಅದರಲ್ಲಿಯೂ ದೇವತೆಗಳು ಉತ್ತಮರು ಹೇಗೆ ಮಾಡಿಯಾರು ಅವಳು ಅವರನ್ನು ಪರೀಕ್ಷಿಸಿದ್ದಿಯೂ ಸರಿ ಇವರು ಅಪೇಕ್ಷೆ ಪಟ್ಟದ್ದೂ ಸರಿ ಆದರೆ ಪರಮಾತ್ಮನೇ ಸರ್ವೋತ್ತಮ ಅನ್ನುವುದನ್ನು ತೋರಿಸುವುದಕ್ಕಾಗಿ ಬೇರೆ ದೇವತೆಗಳ ಗುಣದೋಷಗಳನ್ನು ಅವಳು ಪರೀಕ್ಷೆ ಮಾಡಿದ್ದಾಳೆ ಅವರಲ್ಲಿ ಅವರಲ್ಲಿ ದೋಷಗಳು ಸ್ವತಃ ಅಮಂಗರ ಕಳೆ ಕಲೆ ಅವೆಲ್ಲ ಗುಣಗಳು ಪ್ರಾಕೃತ ಇದೆಲ್ಲ ಅವರ ವ್ಯಾಖ್ಯಾನ ಮಂಗಲಗುಣವನ್ನು ಭಗವಂತನ ಒಬ್ಬನೇ ಸುಮಂಗಲ ವಿಷ್ಣು ಮತ್ತು ಎಲ್ಲ ದೇವತೆಗಳು ಕೂಡ ನಿರ್ಗುಣರು ಏನೇನೋ ವ್ಯಾಖ್ಯಾನವನ್ನು ಅವರು ಮಾಡ್ತಾರೆ ಆದರೆ ಇದು ಯಾವ ವ್ಯಾಖ್ಯಾನವೂ ಕೂಡ ಸರಿಯಾದಂತಹದ್ದಲ್ಲ ಅನಾದ್ಯನಂತ ಕಾಲೇಪಿ ಶ್ರೀಮದಾಚಾರ್ಯ ಹೇಳ್ತಾರೆ ಅನಾದ್ಯನಂತಕಾಲೇಪಿ ವಿಷ್ಣು ವಿಷ್ಣುಮೇವ ಆಶ್ರಿತಾರಮ ಅನ್ಯಷಾಂ ಜ್ಞಾಪನಾರ್ಥಾಯ ದೋಷಾನ್ ಉಕ್ತ ಇತರಾನ್ ಜಹೌ ಇ ಚ ಅನಾದಿ ಕಾಲದಿಂದ ಅನಂತಕಾಲದವರೆಗೂ ಕೂಡ ಲಕ್ಷ್ಮೀದೇವಿಯೇ ನಿಯತ ಪತ್ನಿಯಾಗಿದ್ದರೂ ಕೂಡ ವಿಷ್ಣುವಿನನ್ನೇ ಆಶ್ರಯಿಸ್ತಾಳೆ ಆದರೂ ಸಜ್ಜನರಿಗೆ ವಿಷ್ಣು ಒಬ್ಬನೇ ನಿರ್ದೋಷಿ ಬೇರೆ ಎಲ್ಲರಲ್ಲಿಯೂ ಕೂಡ ದೋಷಗಳಿದೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ದೇವತೆಗಳ ದೋಷಗಳನ್ನು ಹೇಳಿ ಅವರನ್ನು ನಿರಾಕರಿಸಿ ಪರಮಾತ್ಮನನ್ನು ವರಿಸಿದಂತೆ ಅವಳು ತೋರಿಸಿಕೊಂಡಿದ್ದಾಳೆ ಎನ್ನುವುದಾಗಿ ನಾವು ಆಚಾರ್ಯರ ತಾತ್ಪರ್ಯದ ಮುಖಾಂತರ ಅರ್ಥವನ್ನು ಮಾಡಿಕೊಳ್ಳಬೇಕು ಎಲ್ಲ ಮಕ್ಕಳು ತಮ್ಮ ತಾಯಿ ತಂದೆಗಳ ಕಲ್ಯಾಣೋತ್ಸವವನ್ನು ನೋಡಿ ಆನಂದ ಪಡಬೇಕು ಅದಕ್ಕೆ ಬ್ರಹ್ಮಾದಿ ದೇವತೆಗಳು ನೆರೆದಿದ್ದಾರೆ ತಾಯಿಯಂದೇ ಅಪೇಕ್ಷೆಯನ್ನು ಪಟ್ಟರು ಹೊರತಾಗಿ ಹೆಂಡತಿ ಅನ್ನೋದಾಗಿ ಅಪೇಕ್ಷೆಯನ್ನು ಯಾವ ದೇವತೆಯೂ ಪಟ್ಟಿಲ್ಲ ದೇವಿಯೂ ಕೂಡ ನನ್ನ ಮಕ್ಕಳ ಗುಣದೋಷಗಳು ಅನ್ನೋದಕ್ಕೆ ಅವಳು ತೋರಿಸಿದ್ದಾಳೆ ಹೊರತಾಗಿ ಅವಳು ಪರೀಕ್ಷೆ ಮಾಡಿ ಯಾರದೋ ದೋಷವನ್ನು ತೋರಿಸಿದಂತೆ ತೋರಿಸಿಲ್ಲ ಹರಿಯೇ ನಿರ್ದೋಷ ಅನ್ನೋದನ್ನು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಈ ಉಪಾಯವನ್ನು ಅವಳು ಬಳಸಿದ್ದು ಅನ್ನುವುದಾಗಿ ಹೇಳಬೇಕು ಅಂದಮೇಲೆ ಸ್ವಯಂವರ ಮಂಟಪಕ್ಕೆ ಅವಳು ಬರಲೇ ಇಲ್ಲ ಹಸುರರಿಗೆ ಮೋಹನಕ್ಕಾಗಿ ಸ್ವಯಂವರ ನಟನೆಯನ್ನು ಮಾಡಿದ್ದಾಳೆ ಈ ನಾಟಕದಲ್ಲಿ ಬ್ರಹ್ಮಾದಿಗಳು ಆಗ ಹೀಗೆ ಒಳ್ಳೆಯ ಉತ್ತಮವಾದ ಪರ್ವಕಾಲದಲ್ಲಿ ಲಕ್ಷ್ಮಿಯ ಒಂದು ಸ್ವಯಂವರವನ್ನು ಕೇಳಿದ್ದಕ್ಕೆ ನಮಗೆಲ್ಲರಿಗೂ ಕೂಡ ಅನಂತ ಕಲ್ಯಾಣ ಆಗಲಿ ಮಂಗಲವಾಗಲಿ ಎಲ್ಲರಿಗೂ ಈ ಮಾಘಶುದ್ಧ ಹುಣ್ಣಿಮೆ ಕುಲಧರ್ಮ ಇದು ಎಲ್ಲರಿಗೂ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಸಮರ್ಪ್ಯಕೃತ್ಯ ವ್ಯಾಸಾಯ ಭೂಮೇ ತಾವತ ಕರಿಷ್ಯಮಾನ್ ಚ ಪೂಜಾಂ ಸಂಕಲ್ಪಯಾಮಾಸ ಶುದ್ಧ ಬುದ್ಧಿ ಬ್ರಹ್ಮಾರ್ಪಣಂ ಬ್ರಹ್ಮವಿ ब्रह्माग्नो ब्रह्मणा ब्रह्मतेन ग्यम ब्रह्मकर्म सधिना नाहम कर्ता हरिकर्ता तत्पूजा कर्मचाखिल तथा मकर्ता पूजा तत्पादन नान्यता तद्क्ति मख्यम तत्प्रसाद पुनःपुनः कर्म्यासो हराव विष्णोस्तृतिकदा शुभान एकामान गुरुदेव प्रसाद इतरा आत्मपोत्थन विद्या फलिष्यति हरये नम हर नम हर नम ನಾಳೆ ಪ್ರತಿಪದ ಪಾಠ ಇರೋದಿಲ್ಲ ನಾಡಿದ್ದು ಸುಧಾ ಪಾಠ ಶ್ರೀಕೃಷ್ಣಾರ್ಪಣ ನಷ್ಟ